ಹಲೋ ಏನಾ ಏನಾ, ನಿಂಗೆ ಇಷ್ಟ ಬಂದಂಗೆ ಫೋನ್ ಮಾಡಕ್ಕೆ ಏನ್ ಅನ್ಕೊಂಡಿ? ಟೆಲಿಫೋನ್ ಬುಕ್ ಬೂತ್ ಅನ್ಕೊಂಡಿದ್ಯಾ ನೀನು? ಇಷ್ಟ ಬಂದಂಗೆ ಮಾಡಬಾರ್ದು, ನಂಗೆ ಹಿಡು ಫೋನು. ಸರ್, ನೀವಂದ್ರೆ ನಮ್ಗೆ ತುಂಬಾ ಗೌರವ ಇದೆ. ಹಾ, ಗೌರವ ಕಳ್ಕೊ ಇವತ್ತು, ಬಾಯಿಗೆ ಬಂದಂಗೆ ಬೈದು ಫೋನ್ ಇಡು. ನೀವ್ ಮಾತಾಡ್ರಿ, ನಮ್ಗೆ ಮಾತ್ರ ನೀವ್ ಮಾತಾಡ ತುಂಬಾ ಖುಷಿ ಸರ್. ಏ ಸುಮ್ಮನೆ ಇರೋ, ನೀವೆಲ್ಲ ಝೂ ಅಲ್ಲಿರೋ ಪ್ರಾಣಿಗಳಿಗೆ ಕಲ್ಲು ಹೊಡೆದು ರೇಗಿಸಲ್ವಾ? ಹಂಗ್ ರೇಗಿಸ್ತಾ ಇದೀರಿ, ಇವನ್ನ ಬಿಟ್ಬಿಡು. ಸರ್, ನಾವೆಲ್ಲ ಪ್ರಾಣಿಗಳಾಗ್ಬೋದು. ಪ್ರಾಣಿಗಳಿಗೊಂದು ಮಾಸ್ಟರ್ ಅಂತ ಇರ್ತಾನಲ್ಲ ಸರ್, ಆ ಮಾಸ್ಟರ್ ನೀವು ಸರ್. ಇಲ್ಲೋ, ಇವನು ಝೂ ಅಲ್ಲಿರೋ ಪ್ರಾಣಿ, ಕೋತಿ. ಇವನು ನೀವು ಬಂದಾಗ ಸರ್, ಅದಕ್ಕೆ ಕಲ್ಲಲ್ಲಿ ಹೊಡಿತಾ ಇದ್ರಿ. ಇಡು. ಊರಿ ಪ್ರಾಣಿ ಅಲ್ಲ ಸರ್, ಈ ಮನುಷ್ಯ ಕುಲಕ್ಕೆ ಕೆಲವೊಂದ್ ಟೈಮ್ ಅಲ್ಲಿ ರಾಮಾನುಚಾರ್ಯ ಬಂದ್ರು, ಮಧ್ವಾಚಾರ್ಯರು ಬಂದ್ರು, ಅಂತ ಒಂದು ಅರೇಂಜ್ ಅಲ್ಲಿ ಸರ್ ನೀವಿರೋದು. ಬೈಕೊಳಕ್ ಹೋಗ್ಬಿಡಿ, ನಾವೇನಾದ್ರು ನಿಮ್ ಬಿಲ್ಡಪ್ ಸರ್, ನಾವು ನಿಮ್ಗೆ ಬಿಲ್ಡಪ್ ಕೊಡಕ್ಕೂ ಫೋನ್ ಹಾಕಿಲ್ಲ, ಇಲ್ಲಾಂದ್ರೆ ನಿಮ್ಮನ್ನ ಮೇಲೆತ್ತಿದಕ್ಕೂ ಫೋನ್ ಹಾಕಿಲ್ಲ ಸರ್. ಯಾಕೆಂದ್ರೆ ಇವಾಗ ನೀವು ದಿನಕ್ಕೆ ನೂರಾರು ಕಾಲ್ ಬರುತ್ತೆ, ನಿಮ್ಗೆ ಎಲ್ರ ಕಷ್ಟ ಸುಖ ಕೇಳ್ಕೊಂಡು ನೀವು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ, ಒಳ್ಳೆ ಗುಣಕ್ಕೆ ಸರ್. ನೀವು ಎಲ್ರಿ, ನಾನೇ ಅಂತಲ್ಲ, ಎಲ್ರು ನಿಮ್ಗೆ ಫೋನ್ ಹಾಕೋದು. ಎಲ್ಲಾರ್ಗು ಬರುತ್ತೋ, ಇನ್ನೂರು ಮುನ್ನೂರು ಕಾಲ ಅದ್ರಲ್ಲಿ ಏನಿದೆಯೋ, ಇನ್ನೂರು ಮುನ್ನೂರು ಕಾಲ ಬಂದವರೆಲ್ಲ ರಾಮಾನುಜಾಚಾರ್ಯ. ನಾನು ಕಾಮನ್ ಪರ್ಸನ್, ನನಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 15-20 ಕಾಲ್ ಬರುತ್ತೆ ಸರ್. ನಿಮ್ಗೆ ಯಾಕೆ 300-400 ಕಾಲ್ ಬರುತ್ತೆ ಅಂದ್ರೆ, ಯು ಆರ್ ಸಮಥಿಂಗ್ ಎಲ್ಸ್ ಸರ್. ನೀವೆಲ್ರಿಗಿನ್ನ ಮೀರಿದಂತ ವ್ಯಕ್ತಿತ್ವ ನಿಮ್ಮಲ್ಲಿರೋದು, ಮೀರಿದಂತ ವ್ಯಕ್ತಿ ಸರ್ ನೀವು. ಅಯ್ಯೋ ದೇವ, ನಿಮ್ಮ ವಿಡಿಯೋ ನೋಡಿದೀನಿ, ನಿಮ್ಮನ್ನ ಸರ್ ಅಂದ್ರು ನೀವು ಬೈಕೋತೀರಾ, ಗುರುಗ್ಲೆ ಅಂದ್ರು ಕೂಡ ಬೈಕೋತೀರಾ. ಕಲ್ಲು ಇವನು ಸರ್, ಅಹೋರಾತ್ರ ಅಂದ್ರೆ ಪ್ರವಾಸಕ್ಕೆ ಬರಬೇಡಿ, ಕೊಚ್ಚೆ ಚಿಮ್ಮತ್ತ ನಿಮ್ ಮೇಲೆ. ಸರ್, ಅಹೋರಾತ್ರ ಅಂದ್ರೆ ನಾನು ನಿಮ್ಗೊಂದು ಕ್ವಶನ್ ಕೇಳ ಸರ್. ಅಹೋರಾತ್ರ ಅಂದ್ರೆ ಇವತ್ತವರೆಗೂ ಯಾರಿಗೆ ಏನು ಅಂತ ಕೂಡ ಗೊತ್ತಿಲ್ಲ. ಅಹೋರಾತ್ರ ಅಂದ್ರೆ ಏನ್ ಸರ್? ಹೌದು, ಯಾಕೆ ಸರ್ ಆತರ ಎಕ್ಸ್ಪೆಕ್ಟ್ ಮಾಡಿದಿರಾ? ಇಲ್ಲಿ ಕಾಲ್ ಮಾಡೋ ಪ್ರತಿಯೊಬ್ಬರು ಕೂಡ ನನ್ಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ ಅಂತೆಲ್ಲ ಕೇಳ್ತಾರೆ ಸರ್. ಅಹೋರಾತ್ರ ಅಂತ ಏನಂದ್ರೆ ಯಾರಿಗೂ ಗೊತ್ತಿಲ್ಲ, ಆ ಹೆಸರು ಅರ್ಥನೇ ಗೊತ್ತಿಲ್ಲ. ಏನ್ ಸರ್ ಅವ್ರ ಹೆಸರು ಅರ್ಥ? ಅದೊಂದು ಕೊಚ್ಚೆ ಅಂತ ಅರ್ಥ. ಕೊಚ್ಚೆ ಅಲ್ಲ ಸರ್, ಯಾರಿಗೂ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ಪ್ರಾಂಪ್ಟ್ ಆಗಿ ಹೇಳ್ಬೇಕಂತ ನನಗೂ ಗೊತ್ತಿಲ್ಲ ಸರ್. ಸರ್, ಇಲ್ಲಿ ನನ್ನ ಸ್ವಾರ್ಥಕ್ಕೆ ನಾನು ಫೋನ್ ಹಾಕಿದೀನಿ. ಇಲ್ಲಿ ನನ್ನ ಸ್ವಾರ್ಥಕ್ಕೆ ಸರ್ ನಾನು ಫೋನ್ ಹಾಕಿರೋದು, ನನಗೇನು ಕಷ್ಟ ಸುಖ ಇದೆ ನಾನು ಕೇಳೋದಕ್ಕೆ ನಾನು ಫೋನ್ ಹಾಕಿರೋದು. ಸರ್, ನಿಮ್ ವಿಡಿಯೋಗಳು 99% ನಾನು ನೋಡ್ತಾನೆ ಇರ್ತೀನಿ ಸರ್. ಇವತ್ತವರೆಗೂ ನಿಮ್ ಕಷ್ಟ ಸುಖ ನೀವ್ ಹೆಂಗಿದ್ದೀರಾ ಅಂತ ಕೇಳ್ದವರಿದ್ದಾರೆ. ಅಹೋರಾತ್ರ ಅಂದ್ರೆ ಅರ್ಥ ಏನಂತ ಯಾರಿಗೂ ಗೊತ್ತಿಲ್ಲ ಸರ್. ಇಲ್ಲ ನಿಮ್ ಫ್ಯಾನ್ಸ್ ಅನ್ಕೊಳ್ಳಿ, ಇಲ್ಲ ನಿಮ್ ಅಭಿಮಾನಿಗಳು ಅನ್ಕೊಳ್ಳಿ, ಇಲ್ಲ ನಿಮ್ ಭಕ್ತರ ಅನ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲ ಸರ್ ಅಹೋರಾತ್ರ ಅಂತ ಏನ್ ಸರ್. ಹೌದು, ಸುಸ್ತಾಗ್ಬಿಟ್ಟಿದೆ ಸರ್. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದನ್ನ ಕೇಳಕ್ಕೆ ನಮ್ಗೊಂದು ಗುರುಗಳು ಅಂತ ಇರ್ತಾರೆ. ಇದು ನಮ್ಗೆ ಗೊತ್ತಿಲ್ಲ ಗುರುಗಳೇ, ಇದು ನಮ್ಗೆ ಹೇಳ್ಕೊಡಿ ಅಂತ ಕೇಳಕ್ ಒಬ್ಬ ಗುರುಗಳು ಇರ್ತಾರಲ್ಲ ಸರ್. ಗುರುಗಳಿಗಿನ್ನ ಮೀರಿದಂತ ವ್ಯಕ್ತಿತ್ವ ಸರ್ ನಿಮ್ದು. ಗುರುಗಳಾದ್ರೂ ಕೆಲವೊಂದು ಗೊತ್ತಿದ್ರೆ ಇದು ನನ್ಗೆ ಗೊತ್ತಿದೆ, ಇಲ್ಲ ನನಗೇನ ದೊಡ್ಡವ್ರನ್ನ ಕೇಳಿ ಅಂತಾರೆ. ಎಲ್ರಿಗಿನ್ನ ಮೀರಿದ ವ್ಯಕ್ತಿತ್ವ ಸರ್ ನಿಮ್ದು. ಸರ್ ಹೌದು, ಅಹೋರಾತ್ರ ಅಂತೇನ್ ಸರ್? ಅರ್ಧ ಹಗಲು ಅರ್ಧ ರಾತ್ರಿ ಸೇರಿ ಒಂದು ಅಹೋರಾತ್ರಿ. ಕರೆಕ್ಟ್ ಸರ್. ಈ ಕಾರಣದಿಂದಲೇ ಒಂದು ದಿನಮಾನವನ್ನು ಅಹೋರಾತ್ರ. ಸರ್, ನೀವ್ ಹೇಳಿದ್ರ ಮಾತ್ರ ನನಗೇನ್ ಅರ್ಥ ಆಗಿದೆ ಅಂದ್ರೆ, ಅರ್ಧ ರಾತ್ರಿ ಅರ್ಧ ಹಗಲು ಅಂತಲ್ಲ, ನನಗೇನ್ ಅರ್ಥ ಆಗಿದೆ ಅಂದ್ರೆ, ಸುಖ ದುಃಖನ ಅರ್ಥ ಮಾಡ್ಕೊಂಡ್ರಂತ ಮನುಷ್ಯತ್ವನೇ ಅಹೋರಾತ್ರ ಅಂತ. ಸರ್, ದಿಸ್ ಇಸ್ ಮೈ ನಾಲೆಡ್ಜ್ ಸರ್. ಈಗ ನನ್ ಗೊತ್ತಿರೋ ಅಂತ ನಾನು ಹೇಳ್ತಾ ಇದ್ದೀನಿ, ತಪ್ಪಿದ್ರೆ ಬೈಕೋಬೇಡಿ ಸರ್. ಸಮಾನವಾಗಿ ತಿಳ್ಕೊಳ್ಳೋಂತವ್ರೆ ಅಹೋರಾತ್ರ ಅಂದ್ರೆ. ಸರ್, ನನ್ನ ಕಷ್ಟ ನಾನು ಇದು ಲಾಸ್ಟ್ ಆಗಿ ಕೇಳ್ತೀನಿ. ಅಹೋರಾತ್ರ ಅಂದ್ರೆ ಇದು ಸರ್, ನನಗ್ ತಿಳ್ಕೊಂಡ್ರದು ಕಷ್ಟನ ಅರ್ಥ ಮಾಡ್ಕೊಂಡು ಸುಖನ ಅನುಭವಿಸ್ಕೊಂಡು ನನ್ನಂತ ಫೋನ್ ಮಾಡಿದವ್ರಿಗೆ ಒಳ್ಳೇದು ಹೇಳ್ಕೊಳ್ಳೋಂತ ವ್ಯಕ್ತಿತ್ವ ಇರೋದು ಅಹೋರಾತ್ರ ಸರ್. ಸಾಲ ಎಷ್ಟಿದ್ಯೋ ನಿಂಗೆ? ಸಾಲ 120,000 ಇದೆ ಸರ್. ಇಡು, ಇನ್ನೊಂದು 8 ತಿಂಗಳಿಗೆ ತೀರ. ನಿಮ್ಮ ವಿಡಿಯೋ ನೋಡಿ ಸಾಲ ಮಾಡ್ಲೇಬಾರ್ದು ಅನ್ಬಿಟ್ಟು ಮಾಡದೇ ಇಲ್ಲ ಸರ್ ನಿಮ್ಮ ಸಾಲ. ಆಯ್ತು, ಇವಾಗ ಸಾಲ 8 ತಿಂಗಳಲ್ಲಿ ತೀರತ್ತೆ, ಮತ್ತೆ ಫೋನ್ ಮಾಡುವಿ ಅಂತ ಇಡು ಫೋನ್. ಸರ್, ಸಾಲ ತೀರೋದಿಕ್ ನಾನು ಫೋನ್ ಮಾಡಿಲ್ಲ ಸರ್. ಗೊತ್ತು, ಸಾಲ ತೀರತ್ತೆ ಅಂತ ಹೇಳ್ತಾರೆ. ಸಾಲ ತೀರೋರೆ ಫೋನ್ ಮಾಡ್ಬೇಕು, ಸಾಲ ಇರೋರು ಫೋನ್ ಮಾಡಬಾರ್ದು ಅಂತ ಹೇಳಿಲ್ವನಾ? ಸರ್, ಸಾಲದ ಬಗ್ಗೆ ನಾನು ಫೋನ್ ಮಾಡಿಲ್ಲ ಸರ್. ಸಾಲ ನೀವ್ ಹೇಳಿದ ಮಾತು ಕೇಳ್ಕೊಂಡು ನಮ್ ಕಷ್ಟಾರ್ಜಿತವಾಗಿ ನಾವು ಸಂಪಾದನೆ ಮಾಡ್ಕೊಂಡು ನಾವು ಸಾಲ ತೀರಿಸಬೇಕು. ನೀವ್ ಹೇಳ್ರಮ್ಮ ಸರ್, ಇದು ಬಡ್ಡಿ ಕಟ್ಟಬಾರ್ದು. ನಮ್ಮ ಅನುಭವ ಪಟ್ಟಿರೋದು, ಯಾಕಂದ್ರೆ ನಾವು ಅನುಭವ ಪಟ್ಟಿರೋದು ಸಾಲದಲ್ಲಿ ಹೆಂಗಿದೀವಿ ಅಂತ. ಸರ್, ನೀವ್ ಹೇಳ್ತಾರ ಮಾತು, ಸಾಲ ಮಾಡಿದ ಮನುಷ್ಯ ಪ್ರಪಂಚದಲ್ಲಿ ಇರಬಾರ್ದು, ಸಾಲ ಮಾಡ್ಲೇಬಾರ್ದು ಅಂತ ಮನುಷ್ಯರು ಅಂತ ನೀವ್ ಹೇಳಿದ್ರೆ ಕರೆಕ್ಟ್ ಸರ್?
ಇರಬಾರ್ದು ಅಂತ ಹೇಳಿಲ್ಲ, ಇರಕ್ ಆಗೋದಿಲ್ಲ, ಇರಕ್ ಆಗೋದಿಲ್ಲ ಅಂತ ಹೇಳಿ. ಸರ್ ನನ್ನ ಸಾಲ ನನಗೆ ಗೊತ್ತು, ನಾನು ತೀರ್ಸ್ಕೊಳ್ಳಿ ತೀರ್ಸ್ಕೊಂಡಿ ಸರ್, ನೀವು ಕೊಟ್ಟಿರೋ ಧೈರ್ಯದಿಂದ, ನಿಮ್ ವಿಡಿಯೋ ನೋಡಿರೋ ಧೈರ್ಯದಿಂದ, ನಿಮ್ಮಿಂದ ಸರ್. ಯಾರು ಹಿಂಗೆ ಕಟ್ಟಾಕ್ ಬಿಡ್ತೀಯ ನೀನು ಸರ್? ಕಟ್ಟಾಕದಲ್ಲ ಸರ್, ನೀವ್ ಯಾಕಂದ್ರೆ ಸರ್ ನಮ್ಗೆ ಸರ್ ಮೋಟಿವೇಶನ್ ಎಲ್ಲಾ ಮಾಡ್ತಾರೆ. ನೀನು ಅಹೋರಾತ್ರನೆ ಮರಕ್ಕೆ ಕಟ್ಟಾಕ್ತಾ ಇದೆಯಲ್ಲೋ, ನೀನು ಬೇಗ ತಪ್ಪಿಸ್ಕೋಬೇಕು, ನಿನ್ನಿಂದ ಬಿಡಿಸ್ಕೋಬೇಕು ಹೇಳು ಸರ್. ಆ ತರ ಅಲ್ಲ ಸರ್, ನಿಮ್ಮಿಂದ ಮೋಟಿವೇಶನ್ ನಾವ್ ಯಾವತ್ತೂ ಆಗಿಲ್ಲ ಸರ್. ನಿಮ್ಮಿಂದ ಜೀವನ ಏನು ಅಂತ ನಾವ್ ತಿಳ್ಕೊಂಡಿದೀವಿ, ತಿಳ್ಕೊತಾ ಇದೀವಿ. ನಿನ್ ಮುಖ ನೋಡಿಲ್ಲ, ಈ ಒಂದು ಏನು ನೋಡಿಲ್ಲ ಹೋಗ ಸರ್. ನಮ್ಮ ಮುಖ ನೀವು ನೋಡದೇ ಇರ್ಬೋದು, ನಿಮ್ಮ ಮುಖ ನಿಮ್ಮದು, ನೀವೆಲ್ಲಾದ್ರೂ ಟ್ರಕ್ಕಿಂಗ್ ಹೋದಾಗ ಇಲ್ಲ ಬೆಟ್ಟಗಳ ಹತ್ರ ಹೋದಾಗ ನಿಮ್ಮ ಜೊತೆ ಬರ್ತಾರಲ್ಲ ಸರ್, ವಿಡಿಯೋ ಮಾಡೋ ಎಲ್ಲಾ ವಿಡಿಯೋ ಕೂಡ ನಾನು ನೋಡ್ತೀವಿ ಸರ್. ಯಾಕಂದ್ರೆ ಮನುಷ್ಯ ರಿಯಾಲಿಟಿ ಮಾತಾಡೋದು ತುಂಬಾ ಕಡಿಮೆ ಸರ್. ಯಾರು ನೀನು, ಎಲ್ಲಿದ್ದೀಯ ಹೇಳು ಸರ್? ನಾವು ಹೊಸಕೋಟೆಯಲ್ಲಿ ಇರೋದು. ಏ ನಿಮ್ ಹೊಸಕೋಟೆಯಲ್ಲಿ ಕೋರ್ಟ್ ರಸ್ತೆಲಿ ಕದಂಬ ಮರಗಳಿದೆಯೋ ಗೊತ್ತಿಲ್ಲ ಸರ್, ಆ ಮರದ ಕದಂಬ ಮರಗಳು ಎಷ್ಟು ಚೆನ್ನಾಗಿರುತ್ತೆ. ಕರೋನಾನೇ ಗೆಲ್ಲುವಂತ ಮರಗಳು ಅವು. ಅವೇನಾದ್ರೂ ಒಂದ್ ಊರಲ್ಲಿ 100 ಮರ ಇದೆ ಅಂದ್ರೆ ಆ ಊರಿಗೆ ಕರೋನಾ ಕಾಲಿಡಕ್ಕಾಗಲ್ಲ, ಅಂತ ಮರಗಳು ಕದಂಬ. ನಿಮ್ಮಂತ ಮನುಷ್ಯ ಹೊಸಕೋಟೆ ಲುಟಿಲ್ವಲ್ಲ ಸರ್, ಅದೇ ನಮ್ ದೌರ್ಭಾಗ್ಯ. ಅವೆಲ್ಲ ಒಂದೇ ಭೂಮಿ ಅಲ್ಲೇನಾ, ಕರ್ನಾಟಕ ಅಲ್ಲೇನಾ ಸರ್? ಭೂಮಿ ಒಂದೇ ಇರ್ಬೋದು, ಜೀವ ಬೇರಲ್ಲ ಸರ್. ಹೊಸಕೋಟೆ ಪಕ್ಷಿಧಾಮ ಕಣ, ವಿಶ್ವದ ಅನೇಕ ಪಕ್ಷಿಗಳು ಬರ್ತಾ ಇತ್ತು ಹೊಸಕೋಟೆಗೆ, ಕಳ್ಕೊಂಡ್ರೆ ಇವೆಲ್ಲ ಅದನ್ನ. ನಾವು ಪರಿಸರ ಹಾಳು ಮಾಡ್ಕೊಂಡ್ವಿ, ಕಳ್ಕೊಂಡ್ವಿ ಸರ್. ಎಂತ ಊರು, ಎಂತ ಪ್ರಕೃತಿ ಕಣ ಹೊಸಕೋಟೆ. ಸರ್ ಕಾಫಿ ಆಯ್ತಾ ಸರ್? ಬೆಂಗಳೂರಿಗಿಂತ ಹೊಸ ಕೋಟೆ ಅಂತ. ಬೆಂಗಳೂರು ಯುದ್ಧದಲ್ಲಿ ತುಂಬಾ ತೊಂದರೆಗೊಳಗಾಯ್ತು. ಯುದ್ಧಗಳಿಂದ ರಣರಂಗ ಸ್ಮಶಾನವಾಗಿತ್ತು ಒಂದು ಕಾಲದಲ್ಲಿ, ಈ ದರೋಡೆಕೋರರಿಂದ. ಆ ಬೆಂಗಳೂರನ್ನ ಎಷ್ಟೋ ಸಲ ಸರಿಪಡಿಸಕ್ಕಾಗದೆ ಹೊಸ ಕೋಟೆ ಕಟ್ಟಿದ್ದೆ ಹೊಸಕೋಟೆ. ಸರ್ ಒಂದು ಮನುಷ್ಯನಿಗೆ ಪುನರ್ಜನ್ಮ ನೀವೇ ಹೇಳ್ತಿರಲ್ಲ ಸರ್, ನಿಮ್ಮಂತ ಮನುಷ್ಯರು ಪುನರ್ಜನ್ಮವಾಗಿ ನಮ್ಮ ಹೊಸಕೋಟೆ ಹುಟ್ಟಲಿ ಅಂತ ನಾನು ಬೇಡ್ಕೊತೀನಿ ಸರ್. ಯಾಕೆ ಅಂದ್ರೆ ಸರ್, ಯಾಕೆ ಅಂತ ಗೊತ್ತಾ ಸರ್ ರೀಸನ್ ಕೇಳಿ ಸರ್? ಯಾಕೆ ಅಂದ್ರೆ ಒಂದು ಮನುಷ್ಯನ ಕಷ್ಟ ಸುಖ ಕೇಳಿ ಯಾರು ನೀನ್ ಈ ತರ ಬದುಕು ಹಿಂಗಾಗಿದೆ ನಿನ್ ಲೈಫ್ ಅಲ್ಲಿ ಈ ತರ ಚೆನ್ನಾಗಿರಪ್ಪ ಅಂತ ಹೇಳ್ಕೊಳಂತ ಮನುಷ್ಯನ ಎಲ್ಲೂ ಹುಟ್ಟಲ್ಲ ಸರ್. ಇಲ್ವಾ ಗಲ್ಲಿ ಗಲ್ಲಿಗೂ ನಿಮ್ಮಂತ ಮನುಷ್ಯರು ಸರ್ ನಾನ್ ನಿಮ್ಗೆ ಏನೋ ಬಿಲ್ಡಪ್ ಕೊಡ್ಬೇಕಂತ ಹೇಳ್ತಾ ಸರ್. ಯಾಕಂದ್ರೆ ನಮ್ ಕಷ್ಟ ನಮ್ಗಿದೆ, ನಮ್ ಜೀವನ ನಮ್ಗಿದೆ, ನಾನ್ ಕಷ್ಟಪಟ್ಟು ನಿಮ್ ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ ಇಲ್ಲಾಂದ್ರೆ ಇಲ್ಲ ಸರ್, ಕರೆಕ್ಟ್ ಅದು. ನಿಮ್ಮಂತ ಮನುಷ್ಯರು ಒಬ್ಬರು ಕಷ್ಟ ಸುಖನ ಯೋಚನೆ ಬೈದು ಸರ್ ನೀವು ಬೈತಾರ, ನೀವು ಬೈದಿಲ್ಲ ಸರ್, ನನಗ್ ಬಾರಿ ಬೇಜಾರಾಗ್ತಾ ಇದೆ, ನೀವು ಬೈಬೇಕು ಸರ್. ಯಾಕೆ ಅಂದ್ರೆ ಮನುಷ್ಯನಿಗೆ ಬೈದು ಬುದ್ಧಿ ಹೇಳ್ಕೊಳ್ಳೋಂತವ್ರು ಕೆಲವೊಬ್ರೆ ಸರ್ ಸಿಕ್ಕೋದು. ನಮ್ಮ ಹತ್ರ ದುಡ್ಡಿದ್ರೆ ತುಂಬಾ ಚೆನ್ನಾಗಿದ್ಯಪ್ಪ ನೀನ್ ಈ ತರ ಬದುಕು ಅಂತ ಹೇಳ್ಕೊಡ್ತಾರೆ. ನಾವ್ ಕಷ್ಟದಲ್ಲಿದ್ದಾಗ ನಮ್ನೆಲ್ಲ ಕೈ ಬಿಟ್ಬಿಡ್ತಾರೆ, ನಮ್ ಕಷ್ಟ ಆಗುತ್ತಿಲ್ಲ, ನಮ್ ಸುಖ ಆಗುತ್ತಿಲ್ಲ. ನಿಮ್ಮಂತ ಒಳ್ಳೆ ಮನುಷ್ಯ ಇರ್ತೀರಿ ನೋಡಿ ಸರ್, ಒಳ್ಳೆ ಆತ್ಮ, ಒಳ್ಳೆ ಮನುಷ್ಯ ಎಲ್ಲ ಒಳ್ಳೆ ಮನುಷ್ಯ ಸರ್, ಒಳ್ಳೆ ಆತ್ಮ ಇರುತ್ತೆ ನೋಡಿ ಸರ್. ಮುಖ ಮುತಿ ಗೊತ್ತಿಲ್ಲ, ನೀವು ಒಳ್ಳೆ ಆತ್ಮ ಅಂತ ಎಷ್ಟ್ ಚೆನ್ನಾಗಿ ಮೋಸ ಹೋಗ್ಬಿಡ್ತಿರೋ ನೀವೆಲ್ಲ. ಇವನು ಇಷ್ಟ ಇವನು ಗೊತ್ತಿಲ್ವೋ ನಿಮ್ಗೆ, ಒಳ್ಳೆ ಆತ್ಮ ಇಲ್ಲ ಸರ್ ಅಹೋರಾತ್ರ ಹತ್ರ ಒಳ್ಳೆ ಆತ್ಮ ಇಲ್ಲ ಅಂದಿದ್ರೆ ದಿನಕ್ಕೆ 200-400 ಕಾಲ್ ಯಾರಿಗೂ ಬರ್ತಾ ಇದ್ದೀನಿ ಸರ್. ನಮ್ಗೆ ಹೌದು, ನಮ್ಗೆ ಯಾಕೆ ಸರ್ ಹೌದು ಕಾಲ್ ಬರಲ್ಲ 200-400? ನೀನ್ ಎಂಟರ್ಟೈನ್ ಮಾಡ್ತೀನಿ ಯಾಕೆ ಸರ್ ಬರ್ತೀರ ನಿಮ್ಗೆ? ನೀವ್ ಯಾರ್ ಸರ್ ನಮ್ಗೆ? ನೀವ್ ಏನ್ ಮಾಡ್ಕೊಡ್ತಾ ಇದ್ದೀರಾ ಸರ್ ನಮ್ಗೆ? ನಮ್ ಸಾಲ ಇದ್ರೆ ನೀವ್ ಏನಾದ್ರು ಕಾಸು ಕೊಟ್ಟು ತೀರಿಸ್ತೀರಾ? ನಮ್ ಕಷ್ಟ ಇದ್ರೆ ಬಂದು ಬೆನ್ನಿಂಗ್ ಅನ್ಕೊಂಡು ನೀವ್ ತೀರಿಸ್ತಾ ಇದೀರಾ? ನೀವ್ ಹೇಳೋಂತ ಒಳ್ಳೆ ಮಾತಲ್ಲಿ ಏಕೆಂದ್ರೆ ಒಳ್ಳೆ ಮಾತ್ ಬರೆದು ಒಳ್ಳೆ ಆತ್ಮ ಇದ್ರೆ ಮಾತ್ರ ಸರ್, ಒಳ್ಳೆ ಸೋಲ್ ಇದ್ರೆ ಮಾತ್ರ ಸರ್, ಅಂತ ಒಳ್ಳೆ ಆತ್ಮ ಭಗವಂತ ನಿಮಗ್ ಕೊಟ್ಟಿದ್ದಾನೆ ಜನಕ್ ಸೇವೆ ಮಾಡ್ಲಿ ಅನ್ಬಿಟ್ಟು ನೀವ್ ಅದನ್ನೇ ಮಾಡ್ತಾ ಇದೀರಾ ಸರ್, ಅದೇ ಗ್ರೇಟ್ ಸರ್ ನಿಮ್ದು. ಇನ್ನೇನು ಬೇಡ ಸರ್, ನನ್ನ ಹೆಸರು ಬೇಡ ಸರ್, ನನ್ನ ಊರು ಬೇಡ ಸರ್, ನಾನು ಹೊಸಕೋಟೆಯಿಂದ. ಅಲ್ವೋ ನೀನು ಅಹೋರಾತ್ರನಿಗೆ ಈ ಭಕ್ತ ಕುಂಭಾರದಲ್ಲಿ ರಂಗಣ್ಣ ಅಂತ ಬರಲ್ವಾ, ಹಂಗೆ ದೇವ್ರೆ ನಿನ್ ರೂಪದಲ್ಲಿ ಬಂದು ಅಹೋರಾತ್ರ ನೀನ್ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತ ಬೆನ್ನು ತಟ್ಟದಂಗ್ ಮಾತಾಡ್ತಿದೀಯ, ಯಾರೋ ನೀನು ಸರ್? ನಾನು ಯಾವ್ದು ದೇವ್ರು ಬಂದಂಗ ಇದೆಯಲ್ಲೋ, ಕೆಲ್ಸಕ್ ಬರದೇ ಇರುವಂತ ಒಂದು ಮನುಷ್ಯ ಸರ್. ಅಯ್ಯೋ ಯೂಸ್ಲೆಸ್ ಫೆಲೋ ಅಹೋರಾತ್ರ ಅಂತ ಅಹೋರಾತ್ರ. ಇಲ್ಲ ಸರ್, ಯಾಕೆಂದ್ರೆ ಎಲ್ರಿಗೂ ಇಂತ ಒಂದು ಅವಕಾಶ ಸಿಗಲ್ಲ, ಎಲ್ರಿಗೂ ಇಂತ ಅಂತೂ ಸದ್ಭಾಗ್ಯ ಸಿಗಲ್ಲ ಸರ್. ಸಿಕ್ಕಿದ್ದೆ ಭಗವಂತ ನಿಮ್ಮಂತವ್ರು ಕೊಟ್ಟಿದ್ದಾನೆ ಅಂದ್ರೆ ನಿಮ್ಮನ್ನ ನಮ್ಮ ಮೇಲೆ ಬಿಟ್ಟಿದ್ದಾನೆ ಭಗವಂತ, ನಿಮ್ಮನ್ನ ತಲೆ ಮೇಲೆ ಹತ್ಕೊಂಡು ನಾವು ಓರಿಸ್ಬೇಕು ಸರ್, ಮೆರವಣಿಗೆ ಮಾಡ್ಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಸರ್ ಹೌದು ಸರ್, ನೀವ್ ಯಾರು ಸರ್ ನನ್ ಕಷ್ಟ ಕೇಳೋದಿಕ್ಕೆ?
ನೀ ಯಾರು ಸರ್ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಒಂದು ಐಡಿಯಾ ಕೊಡೋದಕ್ಕೆ ಎಲ್ರಿಗೂ ಕೊಡ್ತಾ ಇದ್ರಲ್ಲ ದಿನಕ್ಕೆ ನಾನ್ನೂರು ಕಾಲ್ ಮಾಡ್ತೀನಿ ನಿಮ್ಗೆ ದಿನಕ್ಕೆ ಇನ್ನೂರಿಂದ ಮುನ್ನೂರು ನಾನ್ನೂರು ಕಾಲ್ ಮಾಡ್ತಾ ಇದಾರಂದ್ರೆ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಇನ್ನೂರು ಕಾಲ್ ಅಟೆಂಡ್ ಮಾಡ್ತೀರಲ್ವಾ ಸರ್ ಪ್ರತಿಯೊಬ್ಬನ ಕಷ್ಟ ಕೇಳ್ತೀರಾ ಪ್ರತಿಯೊಬ್ಬನ ಕಷ್ಟಕ್ಕೂ ನೀವು ಸ್ಪಂದಿಸ್ತೀರಾ ಅಂದ್ರೆ ಇದಕ್ಕಿಂತ ಒಳ್ಳೆ ಆತ್ಮ ನಮ್ಗೆ ಇನ್ನೆಲ್ ಸಿಗುತ್ತೆ ಸರ್ ಹಾಕ್ಬಿಡು ಜಾಸ್ತಿ ಹೊಗಳಬಾರ್ದು ಹೊಗಳದಲ್ಲ ಸರ್ ಯಾಕಂದ್ರೆ ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ ನಮ್ಮ ಅಣ್ಣತಮ್ಮ ಅಂದ್ರೆ ನಮ್ ಕಷ್ಟಕ್ಕೆ ಆಗ್ತಲ್ಲ ನಮ್ ರಿಲೇಟಿವ್ ನಮ್ ಜೊತೆಲಿ ಹುಡ್ದ್ರೆ ನಮ್ ನನಗಾಗಿಲ್ಲ ಸರ್ ಪ್ರಾಮಿಸ್ ಹೇಳ್ತೀನಿ ನಾನು ಬೇರೆಯವ್ರ ಬಗ್ಗೆ ಹೇಳೋದಲ್ಲ ನನ್ ಜೊತೆಲಿ ಹುಡ್ದ್ರೆ ನನಗೆ ಆಗ್ತಾ ಇಲ್ಲ ಅಂತದ್ರಲ್ಲಿ ನಿಮ್ ಕಷ್ಟ ನಾನು ನಿಮ್ಗೆ ಹೇಳ್ಕೋಬೇಕು ಅಂದ್ರೆ ನೀನು ಇಷ್ಟು ಪವಿತ್ರವಾದ ಮನುಷ್ಯ ಏನ್ ಕೆಲಸ ಮಾಡ್ತೀಯ ನೀನು ಸರ್ ಎಲ್ಲೋ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೀನಿ ಸರ್ ಬರೀ 10,000 ಸಂಬಳಕ್ಕೆ ಅಯ್ಯೋ ಬಂಗಾರು ಇಷ್ಟು ಜ್ಞಾನಿ ನೀನು ಸರ್ ನನಗೆ ನಾನು ದೊಡ್ಡದಾಗಿ ಹೇಳ್ಕೊಡೋದಲ್ಲ ನಾನು MBA ಗ್ರಾಜ್ಯುಯೇಟ್ ಸರ್ ಬರೀ 10,000 ಕೆಲಸ ಮಾಡ್ತಾ ಇದೀನಿ ನನ್ನ ಪರಿಸ್ಥಿತಿ ಕಟ್ಟ ಹಾಕಿದೆ ನನ್ನಷ್ಟೇ ಏನ್ ಸರ್ ಯಾಕಂದ್ರೆ ನನ್ನ ಪರಿಸ್ಥಿತಿ ನನ್ನ ಕಷ್ಟ ಇವಾಗವರೆಗೂ ನಾನು ನಿಮ್ಗೆ ಹೇಳ್ಕೊಂಡಿಲ್ಲ ಸರ್ ಹೇಳ್ಕೊಳೋದು ಇಲ್ಲ ಹೇಳ್ಕೊಳ್ಬಾರ್ದು ಅನ್ಕೋತಿದ್ ಇವಾಗ ಏನೋ ಕಷ್ಟ ಹೇಳ್ಕೋಬೇಕು ಅಂದ್ಬಿಟ್ಟು ಫೋನ್ ಹಾಕ್ದೆ ನಿಮ್ ಹತ್ರ ಕಷ್ಟ ಹೇಳ್ಕೋಬಾರ್ದು ಸರ್ ನೀವು ಮಾತಾಡ್ತಾರದೆ ಒಂಥರ ಭಾಗ್ಯ ದೇವರು ಪ್ರಕೃತಿ ಮಾತೆ ದೇವರು ಯಾರಿಗೆ ತಾಕತ್ ಇದೆಯೋ ಅವ್ರಿಗೆ ಅಧೀನವಾಗಿ ದುಡಿಯೋದಕ್ ಬಿಡೋದಿಲ್ವತ್ತೆ ನೀನು ಈ ದುಡಿಮೆ ನಿನ್ನ ದುಡಿಯೋಕ್ ಬಿಡೋದಿಲ್ಲ ನೇಚರ್ ನಿನ್ನ ಏನಾದ್ರೂ ಸ್ವಂತ ಮಾಡೋವರೆಗೂ ಸತಾಯಿಸುತ್ತೆ ಪ್ರಕೃತಿ ಸರ್ ಮನುಷ್ಯ 2024 ಕೋಟ್ಯಾಧಿಪತಿ ಆಗಿರ್ತೀಯ ನೀನು ನಿನ್ನ ಬೇಯಿಸ್ತಾ ಇದೆ ಪ್ರಕೃತಿ 10,000 ಕೊಟ್ಬಿಟ್ಟು ಕೆಳಗಡೆ ಬೆಂಕಿ ಹಾಕಿ ಬೇಯಿಸ್ತಾ ಇದೆ ಆ ಬೆಂದು ರುಚಿ ರುಚಿಯಾಗಿ ಆಗ್ಬಿಡ್ತೀಯ ಒಳ್ಳೆ ರುಬ್ಬಿ 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 ಬಿಟ್ಬಿಡುತ್ತೆ ನಿನ್ನ ಹಿಟ್ಟಾಗ್ಬಿಟ್ಟು ಅಕ್ಕಿ ಅದು ಸೂಪರ್ ಹಿಟ್ ಆಗ್ಬಿಡ್ತೀಯ ಬಿಡೋ ನೀನು ಸರ್ ನಾನು ಬರೀ 2 ಕ್ವಶನ್ ಕೇಳೋದಕ್ಕೆ ನಿಮಗ್ ಫೋನ್ ಹಾಕಿದ್ದು ಬೈಕೋಬೇಡಿ ಸರ್ ನಾನು ಪುಣ್ಯ ಅಂತ ತಿಳ್ಕೊತೀನಿ ನಾನು ಇವತ್ತೇ ಟ್ರೈ ಮಾಡಿದ್ದು 2 ಕಾಲ್ ನೀವು ಪಿಕ್ ಮಾಡಿಲ್ಲ 3ನೇ ಕಾಲ್ ಪಿಕ್ ಮಾಡಿದ್ರಿ ಸರ್ 2ನೇ ಕ್ವಶನ್ ಕೇಳ ಫಸ್ಟ್ನೇ ಕ್ವಶನ್ ಕೇಳ ಸರ್ ಪ್ರಶ್ನೆಗಳು ಕೇಳಬಾರ್ದು ಅಂತ ಹೇಳಲ್ವ ಸರ್ ಪ್ರಶ್ನೆ ಅಂತ ನನ್ನ ಸ್ವಾರ್ಥಕ್ಕೆ ನಾನು ಕೇಳ್ತಾ ಇಲ್ಲ ನನ್ನ ಬಗ್ಗೆ ನಾನು ಕೇಳ್ತಾ ಇಲ್ಲ ಸರ್ ಹೇಳಬೇಕ ಸರ್ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೈದ್ ಕಟ್ ಮಾಡ್ಬಿಡಿ ಸರ್ ಹೌದು ಯಾಕೆ ಹೌದು ಎಲ್ರ ಸಮಸ್ಯೆನು ತಾಳ್ಮೆಯಿಂದ ಕೇಳ್ಕೊಂಡು ಬೈದು ಅವ್ರ ಬುದ್ಧಿ ಹೇಳ್ತಾ ಇದಾರೆ ಅಂತ ಒಂದು ಕ್ವಶನ್ ಇನ್ನೊಂದು ನನ್ನ ಪರ್ಸನಲ್ ಆಗಿ ನಾನು ಕೇಳ್ಬೇಕು ಅನ್ಕೊಂಡಿದೀನಿ ಸರ್ ಅದನ್ನ ಲಾಸ್ಟ್ ಕೇಳ್ತೀನಿ ಹೌದು ಯಾಕೆ ಸರ್ ನೀವು ಎಲ್ರ ಕ್ವಶನ್ಗೂ ನೀವು ಆನ್ಸರ್ ಮಾಡಿ ಬೈದಾದ್ರೂ ಕೂಡ ಈ ತರ ನಿಮ್ ಜೀವನ ನಡೆಯುತ್ತೆ ಇವಾಗ ನನಗೊಂದ್ ಮಾತು ಹೇಳಿದ್ರಿ ಅದ್ ನಡೀತಾ ನಡೆಯಲು ಗೊತ್ತಿಲ್ಲ ಸರ್ ಅದು ಭಗವಂತನ ಇಚ್ಛೆ ನಿಮ್ಮಂತ ಯೋಗ ಪುರುಷರು ಸರ್ ಯಾಕೆಂದ್ರೆ ಯೋಗ ಪುರುಷರು ಎಲ್ಲೂ ಹುಟ್ಟಲ್ಲ ಯಾಕಂದ್ರೆ ಯೋಗ ಪುರುಷರಿಗೆ ಕಾಲ ಇಲ್ಲ ಸರ್ ಇದು ಮೋಸಕ್ಕೆ ಪ್ರಪಂಚ ನಾವ್ ಯಾರಾದ್ರೂ ತಲೆ ಓಡಿದ್ರೆ ಮಾತ್ರ ನಾವ್ ಚೆನ್ನಾಗಿರ್ಬೋದು ಅಂತ ಕಾಲ ಬಂದ್ಬಿಟ್ಟಿದೆ ಸರ್ ಇವಾಗ ಸರ್ ನನ್ ಬರೀ 27 ನಮ್ ತಂದೆ ಇಲ್ಲ ಸರ್ ನಮ್ ತಂದೆ ತಿರೋಗಿ 5 ಆಯ್ತು ಒದ್ದಾಕ್ಬಿಡ್ತೀನಿ ಇವಾಗ ನಿನ್ಗೆ ಎಷ್ಟು ಟೈಮ್ ಆಯ್ತು ನೀನ್ ಫೋನ್ ಮಾಡಿ ಸರ್ 13 ಸರ್ ನಮ್ ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನೀನು ಕಾಲ್ ಕನೆಕ್ಟ್ ಆಗಿದ್ರೆ ನನ್ನ ಸೌಭಾಗ್ಯ ಸರ್ ನೋಡೋ ಇವಾಗ 14 ಆಗ್ತಿದೆ 15 ಕಟ್ ಹಾಕ್ಬಿಡ್ತೀನಿ ನೀನ್ ಏನಾದ್ರೂ ಮಾತಾಡೋ ಬಿಡೋದಿಲ್ಲ ನಿಮ್ ಕೋಪ ಇದ್ರೆ ಇವಾಗ್ಲೇ ಕಟ್ ಮಾಡ್ಬಿಡಿ ಸರ್ 15 ಹೋಗೋದ್ ಬೇಡ ನನ್ನ ಹತ್ರ ಮಾತಾಡ್ತೀನಿ ಮಾಡ್ಕೋ ಕಟ್ ಮಾಡಿ ಸರ್ ನಿಮ್ಗೆ ಏನಾದ್ರೂ ಖುಷಿ ಇದ್ರೆ ಕಟ್ ಮಾಡಿ ಸರ್ ಯಾಕಂದ್ರೆ ನಿಮ್ಮಂತ ಯೋಗ ಪುರುಷರು ನನ್ನ ಹತ್ರ ಮಾತಾಡಿ ನನ್ನ ಸೌಭಾಗ್ಯ ಅಂತ ನಂತೇಳ್ಕೊಂಡು ಮಾತಾಡು ಹೊಗಳೋದು ಬಿಟ್ಬಿಡು ಹೊಗಳೋದು ಅಸಹ್ಯ ಆಗತ್ತೆ ನನಗೆ ಸರ್ ಹೌದು ನೀವ್ ಯಾಕೆ ಎಲ್ಲರೂ ಕಾಲ್ ಅಟೆಂಡ್ ಮಾಡ್ಬಿಟ್ಟು ಎಲ್ರ ಹತ್ರ ಕೂಡ ಸಮಾಧಾನವಾಗಿಲ್ಲ ಬೈದ್ಬಿಟ್ಟು ಆದ್ರೂ ಅವ್ರಿಗೆ ಆನ್ಸರ್ ಕೊಡ್ತೀರಾ ಅವ್ರಿಗೆ ಬುದ್ಧಿ ಹೇಳ್ಕೊಡ್ತೀರಾ ಇದೊಂದೇ ಸರ್ ನನ್ನ ಕ್ವಶನ್ ಇರೋದು ಇನ್ನೊಂದ್ ಕೇಳಿದ್ರೆ ನನ್ನ ಪರ್ಸನಲ್ ಆಗಿ ನಾನು ಸ್ವಾರ್ಥ ಕೇಳ್ತೀನಿ ಸರ್ ಸಗಣಿ ಹುಳ ಯಾಕೋ ಸಗಣಿಲಿರುತ್ತೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಗೊತ್ತಿದ್ರೆ ಅದಕ್ಕೆ ಇವನ್ಗೂ ಸಗಣಿ ಅಂದ್ರೆ ಇಷ್ಟ ಅದಕ್ಕೆ ಸಗಣಿ ಜೊತೆ ಆಟ ಆಡ್ತಾ ಇರ್ತಾನೆ ಸಗಣಿ ಅಲ್ಲ ಸರ್ ಯಾಕೆ ಸರ್ ಆತರ ತಿಳ್ಕೊತೀರಾ ನೀವು ಏನೋ ಸಗಣಿ ಗೋಮಯ್ಯ ತುಂಬಾ ಶ್ರೇಷ್ಠ ಅಲ್ಲೇನೋ ಸರ್ ಗೋಮಾತೆ ಗೋಮಾತೆ ಗೋಲ್ಸಿ ಇಡ್ತಾ ಇದ್ದೀನಿ